ನನ್ನ ಮೇಲೆ ಯಾರು ಮುಗಿ ಬಿದ್ದವ್ರೆ? ನಾನು ಹೇಳಿದ್ದಕ್ಕೆ ಯಾವ್ದು ಉತ್ತರ ಕೊಡ್ಲಿಲ್ಲ. ನಾನು ಯಾರು ಪ್ರತಿಭಟನೆ ಮಾಡವ್ರೆ? ಯಾರು ಮಾಡವ್ರೆ? ಎಷ್ಟು ಜನ ಮಾಡವ್ರೆ? ಎಷ್ಟು ಜನ ಇದ್ರು? ಎಷ್ಟು ಜನ ಇದ್ರು? ಏನು ಇಡೀ ಸಮಾಜ ನನ್ನ ವಿರುದ್ಧ ತಿರುಗಿ ಬಿದ್ದಿದೆಯಾ? ಒಂದೇ ನಿಮಿಷ, ನಾನು ಪ್ರತಿಭಟನೆ ಮಾಡೋರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿರ್ತಕ್ಕಂಥ ಡಿ ಎನ್ ಎ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡ್ರಪ್ಪ. ನಾನು ಬ್ರಾಹ್ಮಣ ಸಮಾಜಕ್ಕೆ ಅತ್ಯಂತ ಗೌರವ ಕೊಡ್ತಕ್ಕಂಥ ಕುಟುಂಬ ನಮ್ಮದು. ಈಗಲೂ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದರಲ್ಲಿ ನಾವು ಮೊದಲಿಂದಲೂ ನಾವು ಬೆಳೆದು ಬಂದಿರೋದೇ ನಮ್ಮ ಭಾಗದಲ್ಲಿ ಬ್ರಾಹ್ಮಣ ಸಮಾಜದ ಓಣಿಗಳಲ್ಲಿ ಬೆಳೆದಿದ್ದೇವೆ. ನಾವು ವಾಸ ಇದ್ದಿದ್ದು ಅಲ್ಲೇ. ಆ ಕಲ್ಚರ್ ಏನು ಅನ್ನೋದು ಗೊತ್ತಿದೆ. ನಾನು ಹೇಳ್ತಾ ಇರೋದು ಪೇಶ್ವೆ ಕಲ್ಚರ್ ಇತ್ತಲ್ಲ ಆ ಡಿ ಎನ್ ಎ, ಅದ್ರ ಬಗ್ಗೆ ಉತ್ತರ ಕೊಡಿ ಅಂದರೆ ಅದ್ರ ಬಗ್ಗೆ ಯಾರೂ ಉತ್ತರ ಕೊಡ್ತಿಲ್ಲ. ಅದು ಸೈಲೆಂಟಾಗಿ ಇಟ್ಕೊಂಡ್ಬಿಟ್ರು. ಪಾಪ ಅರಗಿಸ್ಕೊಳಕಾಯ್ತಾ ಇಲ್ಲ. ಇಲ್ಲಿ ಇವ್ರು ಯಾರು ನಾಲ್ಕು ಜನ ಪ್ರತಿಭಟನೆ ನಡೆಸೋದಿದೆಯಲ್ಲ, ಅದು ಅವ್ರ ಪಾಪ ರಾಜಕೀಯದ ಫೇಸ್ ಸೇವಿಂಗ್ ಬೇಕಲ್ಲ. ಈಗ ಯಾರು ನಾಲ್ಕು ಜನ ಕೇಳಿ ಮಾಡಿಸ್ಕೋತಾರೆ. ನಾನು ಇದರಲ್ಲಿ ಕೇಳಿ, ನಾನು ಯಾವುದೇ ಸಮಾಜಗಳನ್ನು ಒಡೆಯಬೇಕು ಅಂತ ಹೇಳಿಲ್ಲ. ಮುಂದೆ ಏನು ನಡೀತದೆ ಈ ರಾಜ್ಯದಲ್ಲಿ, ಅನಾಹುತ ಏನಾಗುತ್ತೆ ಈ ರಾಜ್ಯಕ್ಕೆ, ಅನಾಹುತ ಮಾಡಿರ್ತಕ್ಕಂಥ ಆ ಒಂದು ಪೇಶ್ವೆ ಡಿ ಎನ್ ಎ ಬರ್ತದೆ, ಅದಕ್ಕೆ ಎಚ್ಚರಿಕೆ ಇದ್ದೀರಪ್ಪ ಅಂತ ಹೇಳಿದ್ದೀನಿ. ನಾನು ಈಗಲೂ ನಾನು ಬದ್ಧ. ನಾನು ಬ್ರಾಹ್ಮಣರು ಸಿ ಎಂ ಆಗಬಾರ್ದು ಅಂತ ಹೇಳ್ತಾ ಇಲ್ಲ. ನಾನು ಪೇಶ್ವೆ ಡಿ ಎನ್ ಎ ಆಗಬಾರ್ದು, ನನ್ನ ರಾಜ್ಯ ಹಾಳಾಗಬಾರ್ದು. ನಾನು ಪ್ರಹ್ಲಾದ್ ಜೋಶಿದು ಹೇಳ್ತಾ ಇಲ್ಲ. ನನ್ನ ಪ್ರಶ್ನೆ ಪೇಶ್ವೆ ಡಿ ಎನ್ ಎ ಏನಿದೆ ಬ್ಯಾಕ್ಗ್ರೌಂಡು ಅಂತವ್ರು ಈ ರಾಜ್ಯಕ್ಕಲ್ಲ. ಅದಕ್ಕೆ ಅವ್ರ ಉತ್ತರ ಕೊಡ್ಲಿ. ನಾನು ಅದಕ್ಕೆ ಅವ್ರ ಉತ್ತರ ಕೊಡ್ಲಿ. ನೀವ್ ಯಾತಕ್ಕೆ ತಲೆ ಕೆಡಿಸ್ಕೊತೀರಿ? ನಾನು ಕೇಳಿರೋ ಪ್ರಶ್ನೆಗೆ ಅವ್ರ ಉತ್ತರ ಕೊಡ್ಲಿ. ನಾನು ಪ್ರಬಲ ಜಾತಿಗೆ ಟಾರ್ಗೆಟ್ ಮಾಡ್ತಿದ್ದೆ ಅಂತಲೂ ಹೇಳ್ತಿಲ್ಲ. ರಾಜ್ಯದಲ್ಲಿ ಅಶಾಂತಿಯ ವಾತಾವರಣಕ್ಕೆ ಈ 3 ವರ್ಷದಲ್ಲಿ ಯಾವ ರೀತಿ ವೇದಿಕೆ ಹಾಕಿದ್ದಾರೆ, ಅದು ಇನ್ನೂ ದೊಡ್ಡ ಮಟ್ಟದಲ್ಲಾಗಿ ಈ ರಾಜ್ಯಕ್ಕೆ ಅನಾಹುತ ಆಗಬಾರ್ದು, ಅದಕ್ಕೆ ಜನತೆಗೆ ಎಚ್ಚರಿಸಿದ್ದೀನಿ. ನಾನು ಯಾವುದೋ ಸಮಾಜಕ್ಕೆ ಎಚ್ಚರಿಸ್ತಾ ಇಲ್ಲ, ಜನತೆಗೆ ಎಚ್ಚರಿಸ್ತಾ ಇದ್ದೇನೆ. ಹುಷಾರು, ಈ ಒಂದು ಡಿ ಎನ್ ಎಗಳು ಬಂದುಬಿಟ್ಟವು ಇಲ್ಲಿಗೆ ಅಂತ ಹೇಳಿ. ಏನೇಳಿ? ಅದಿರೋದ್ರಿಂದ ಹೇಳಿರೋದು. ನಾನು ಸುಮ್ಮನೆ ಹೇಳಲ್ಲ, ನನಗೆ ಸ್ಪಷ್ಟವಾದಂಥ ಮಾಹಿತಿಗಳು ಸಿಕ್ಕಿರೋದ್ರಿಂದ ಹೇಳಿದ್ದೇನೆ. ಹುಷಾರು, ನಾನು ಈಗಲೂ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಬ್ರಾಹ್ಮಣ ಸಮಾಜದ ಮುಖ್ಯಮಂತ್ರಿ ಆಗೋದಕ್ಕೆ ನನ್ನ ವಿರೋಧ ಇಲ್ಲ. ಎಲ್ಲರಿಗೂ ಈ ರಾಜ್ಯದಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಯಾವುದೇ ಸಮಾಜದವರು ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು. ಆದರೆ ಆರ್ ಡಿ ಎನ್ ಎ ಬರೋದು ಬೇಡ ನಮಗೆ, ಅದಷ್ಟೇ ನಂದು.